ಅಂತದ್ದು ಅಂತ ಒಂದು ಇತಿಹಾಸ. ಪುರಾತನ ಮತ್ತೆ ಆಧುನಿಕ ಕಾಲಕ್ಕೆ ಮಾತ್ರ. ಇಲ್ಲಿ ಪುರಾತನ ಕಾಲದ ಇತಿಹಾಸ ಹೇಗಿದೆ ಅಂದ್ರೆ, ಇಲ್ಲಿ ಮೌಢ್ಯತೆ ಇತ್ತು, ಮತ್ತೆ ಇಲ್ಲಿ ಮಹಿಳಾ ದೌರ್ಜನ್ಯಕ್ಕೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು, ವರ್ಣಾಶ್ರಮ ಸಿಸ್ಟಮ್ಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ನಾವು ಕೇಳುವಂಥದ್ದು ಅಂತ ಒಂದು ಇತಿಹಾಸವನ್ನ ನಮ್ಮ ಮಕ್ಕಳಿಗೆ ಕಲಿಸಿದ್ರೆ ನಾವೇನ್ ಮಾಡ್ಬೇಕು? ಇಲ್ಲಿ ಮೌಢ್ಯತೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತದೆ, ವರ್ಣಾಶ್ರಮ ಪದ್ಧತಿ ಮತ್ತೆ ಬರ್ಬೋದು. ಮತ್ತೊಂದೇನು ಅಂದ್ರೆ, ಇಲ್ಲಿ ಗೌರ್ಮೆಂಟ್ ಕಾಲೇಜ್ಗಳು ಏನಿರ್ತದೆ, ಗೌರ್ಮೆಂಟ್ ಸ್ಕೂಲ್ಗಳು ಏನಿರ್ತದೆ, ಅದೆಲ್ಲವೂ ಕೊಲಾಪ್ಸ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೊಂದೇನಂದ್ರೆ, ಇಲ್ಲಿ ಅಂಗನವಾಡಿ ಸಿಸ್ಟಮ್ ಅನ್ನು ಕಂಪ್ಲೀಟ್ ಆಗಿ ತೆಗೆದು ಅವರಿಗೆ ಪುಸ್ತಕ ಮತ್ತು ಪೆನ್ನು ಕೊಟ್ಟು ಅವರಿಗೆ ಥ್ಯಾಂಕ್ ಯು ಮ್ಯಾಮ್.